ನ್ಯೂಸ್ಗೆ ಸ್ವಾಗತ. ನಾನು ಸರ್ದಾರ್. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅರವತ್ತೊಂದರಲ್ಲಿ ದೇವರಾಜ ಅರಸರು ಈ ಕಾಯ್ದೆಯನ್ನು ಜಾರಿಗೆ ತಂದರು. ತದನಂತರ ಈ 1980ರ ತನಕ ಅನೇಕ ರೈತರು ಹೋರಾಟವನ್ನು ಕವಲ್ಗುಂದ ನಡೆದಂಥದ್ದಲ್ಲಿ ಇಬ್ಬರು ರೈತರು ಮರಣ ಹೊಂದಿದರು. ಈ ಮರಣ ಹೊಂದಿದರೂ ಕೂಡ ಈ ಕಾಯ್ದೆಯನ್ನು ಜಾರಿಗೆ ತರಬಾರ್ದು. ಈ ಕಾಯ್ದೆಯಿಂದ ಅನೇಕ ಶ್ರೀಮಂತರಿಗೆ ಲಾಭ, ವಿನಃ ರೈತರಿಗೆ ಬಹಳಷ್ಟು ಕಷ್ಟ. ಆದ್ದರಿಂದ ಈ ಕಾಯ್ದೆಯನ್ನು, ಭೂ ಸುಧಾರ ಕಾಯ್ದೆಯನ್ನು ಖಾಸಗೀಕರಣ ಮಾಡಿದ್ದಕ್ಕಾಗಿ ನಾವು ರೈತರು ಇವತ್ತಿನ ದಿವಸ ಹೋರಾಟವನ್ನು ಮಾಡಿ ಶ್ರೀ ಯಡಿಯೂರಪ್ಪ ಅವರಿಗೆ ಈ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿಕಿಸಿಂದ ಕೇಳ್ಕೊಳ್ತಾ ಇದ್ದೇನೆ. ಸರಿ. ಬಾಳಸಾಹೇಬ್ ಮೈಪತಿ ಇಂಡಿ ಸಾಕಿನ್ ಕೊನಶಾಳ್ ಬಿಜಾಪುರ್ ಜಿಲ್ಲಾ.